ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇಂದಿನ ತರಗತಿಯಲ್ಲಿ ನಾವು KSEEB ಮಾಡೆಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಪಾರ್ಟ್ ಟೂ ನೋಡ್ತಾ ಇದ್ದೀವಿ. ಮೊದಲನೇ ಪಾರ್ಟ್ ಯಾರಾದರೂ ನೋಡಿಲ್ಲ ಅಂತಂದ್ರೆ ಮೊದಲು ಆ ಪಾರ್ಟ್ ನೋಡಿ, ನಂತರದಲ್ಲಿ ಇದನ್ನ ಕಂಟಿನ್ಯೂ ಮಾಡಿ. ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ನಾವು ಇದು ಎರಡನೇ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತಿನ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ 5, -3 -1 1 3 ಈ ಸಮಾಂತರ ಶ್ರೇಣಿಯ 10ನೇ ಪದ ಅಂತ ಹೇಳಿ ಕೊಟ್ಟಿದ್ದಾರೆ. ದ 10th ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ -3 -1 1 3 and so on ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವುದೇ ಒಂದು ಪ್ರಶ್ನೆ ಕೊಡಲಿ, ಫಸ್ಟೇ ಕೊಟ್ಟಿರುವ ಡಾಟಾ ಬರ್ಕೋಬೇಕು, ದತ್ತ ಬರ್ಕೋಬೇಕು, ನಂತರದಲ್ಲಿ ಏನು ನಾವು ಕಂಡುಹಿಡಿಬೇಕು ಅಂತ ಬರ್ಕೋಬೇಕು, ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇದರಲ್ಲಿ ಯಾವುದೇ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟರೆ, ಯಾವುದೇ ಒಂದು ಸಮಾಂತರ ಶ್ರೇಣಿ ಕೊಟ್ಟರೆ, ಮೊದಲು ಮೊದಲನೇ ಪದ ಬರೀಬೇಕು. ಎ ಅಂತಂದರೆ ಮೊದಲನೇ ಪದ -3 ಇದೆ, ಮೈನಸ್ ಚಿಹ್ನೆ ಬಿಡಬಾರ್ದು, ಮೈನಸ್ ಬಿಟ್ರಿ ಅಂತಂದರೆ ಆನ್ಸರ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. ನಂತರದಲ್ಲಿ ಡಿ ಕಾಮನ್ ಡಿಫರೆನ್ಸ್, ಕಾಮನ್ ಡಿಫರೆನ್ಸ್ A2 - A1 ಮಾಡ್ತೀವಿ. ನಾನು ಕಳೆದ ಕ್ಲಾಸಸ್ಸಲ್ಲೂ ಹೇಳಿದ್ದೀನಿ, A2 - A1 ಅಂತಲ್ಲ, A3 - A2 ತೊಗೋಬಹುದು, A4 - A3 ತೊಗೋಬಹುದು. ಇಲ್ಲಿ A2 ಅಂತಂದರೆ ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ, ಇದು ನಾಲ್ಕನೇ ಪದ. ಇಲ್ಲಿ A2 ಅಂದರೆ ಎರಡನೇ ಪದ, ಸೆಕೆಂಡ್ ಟರ್ಮ್ ಈಸ್ -1, ಇಲ್ಲಿ ಮೈನಸ್ ಇದೆ, ಮೈನಸ್ ಆ್ಯಸ್ ಇಟ್ ಈಸ್. A1 ಅಂದರೆ ಮೊದಲನೇ ಪದ, -3 ಇದೆ, -3 ಸಬ್ಸ್ಟಿಟ್ಯೂಷನ್ ಮಾಡಿ. ಈಗ -1 ಆ್ಯಸ್ ಇಟ್ ಈಸ್, -(-+3), ಒಂದು ಪ್ಲಸ್ ಇದೆ, ಒಂದು ಸಂಖ್ಯೆ ಮೈನಸ್ ಇದೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. 3 - 1 ಇದ್ರೆ 2 ಆಯಿತು, ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್ ಇದೆ, +2 ಆಯಿತು. ನಂತರದಲ್ಲಿ ಏನು ಕೊಟ್ಟಿದ್ದಾರೆ, 10th ಟರ್ಮ್ 10ನೇ ಪದ ಅಂತ ಕೊಟ್ಟಿದ್ದಾರೆ. 10ನೇ ಪದ ಅಂತಂದರೆ n = 10. ನಾವೇನು ಕಂಡುಹಿಡಿಬೇಕು, A10 10ನೇ ಪದ ಕಂಡುಹಿಡಿಯಬೇಕು. ಇಷ್ಟು ಬರ್ಕೊಂಡೆ ಯಾವ ಫಾರ್ಮುಲಾ ಹಾಕ್ತೀರಾ? ಎಸ್, AN ಫಾರ್ಮುಲಾ ಹಾಕಬೇಕು ಸರ್. AN = A+(n-1)(D). ಇಲ್ಲಿ A ಏನಿದೆ, -3 ಇದೆ, -3 + n ಅಂತಂದರೆ 10 terms 10 - 1 × D ಏನಿದೆ, D + 2 ಇದೆ, 2 ಸಬ್ಸ್ಟಿಟ್ಯೂಷನ್ ಮಾಡಬೇಕು. ನಂತರದಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಬರುತ್ತೆ, -3 as it is + 10 - 1 10ರಲ್ಲಿ 1 ಹೋದರೆ 9 ಆಯಿತು, 9 × 2 -3 9 2 18. ಇಲ್ಲೂ ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. 18ನಲ್ಲಿ 3 ಹೋದರೆ 15, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ, ಹಾಗಾಗಿ +15. ನಮಗೆ 10ನೇ ಟರ್ಮ್ ಬೇಕಾಗಿತ್ತು, 10ನೇ ಪದ A10 = +15. ಆನ್ಸರ್ ನೋಡಿ, ಆಪ್ಷನ್ ಡಿಯಲ್ಲಿದೆ. ದೇರ್ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ 15 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 6. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ AN = 7 - 4n ಆದರೆ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾರೆ. ದ ಎಂತ್ ಟರ್ಮ್ ಆಫ್ ಆನ್ AP ಈಸ್ ಗಿವನ್ ಬೈ AN = 7 - 4n ದೆನ್ ದ ಕಾಮನ್ ಡಿಫರೆನ್ಸ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಶಾರ್ಟ್ ಟ್ರಿಕ್ಸ್ ಹೇಳಿದ್ದೆ ನಿಮಗೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಮೊದಲು ಆ ವಿಡಿಯೋ ನೋಡಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇಲ್ಲಿ ನಾನು ಟ್ರೆಡಿಷ್ನಲ್ ಮೆಥಡ್ ಮತ್ತು ಶಾರ್ಟ್ ಟ್ರಿಕ್ಸ್ ಎರಡೂ ತೋರಿಸ್ತೀನಿ. ಇಲ್ಲಿ ನಮಗೆ AN = 7 - 4n ಕೊಟ್ಟಿದ್ದಾರೆ. ನನಗೆ ಫಸ್ಟ್ ಟರ್ಮ್ ಬೇಕು, ಮೊದಲನೇ ಪದ ಬೇಕು ಅಂತಂದರೆ ಎನ್ ಪ್ಲೇಸಲ್ಲಿ ಒಂದನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕು. A1 = 7 - 4 × 1 ಆಗುತ್ತೆ, 7 - 4 = 3. ಇದು ನಮಗೆ A1 ಆಯಿತು. ನಿಮಗೆ ಕಾಮನ್ ಡಿಫ್ರೆನ್ಸ್ ಬೇಕು ಅಂತಂದರೆ A1 ಮತ್ತು A2 ಎರಡೂ ಬೇಕಾಗುತ್ತೆ. ಹಾಗಾಗಿ A2 ಕಂಡುಹಿಡಿತಾ ಇದ್ದೀನಿ. A2 ಅಂತಂದರೆ ಎನ್ ಪ್ಲೇಸಲ್ಲಿ 2 ಹಾಕಬೇಕು. A2 = 7 - 4 × 2 7 - 4 = 8. ನನಗೆ 7 ಮತ್ತು 8 ಅಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದೆ, ದೊಡ್ಡ ಚಿಹ್ನೆಯಿಂದ ಸಣ್ಣ ಚಿಹ್ನೆ ಕಳಿಬೇಕು. 8 ಅಲ್ಲಿ 7 ಅಂದರೆ 1 ಆಯಿತು, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, -1 ಆಯಿತು, A2 - 1 ಆಯಿತು. ಡಿ ಫಾರ್ಮುಲಾ ಏನು, D = A2 - A1 A2 ಅಂತ ಅಂದರೆ -1 - 1 - ಆಫ್ A1 ಅಂತ ಅಂದರೆ 3
3 ಮೈನಸ್ 1 ಮತ್ತು ಮೈನಸ್ 3 ಮೈನಸ್ 4 ಆಗುತ್ತೆ. ಎರಡು ಮೈನಸ್ ಸೈನ್ ಅಥವಾ ಎರಡು ಪ್ಲಸ್ ಸೈನ್ ಇದ್ದಾಗ ನಾವು ಆ್ಯಡ್ ಮಾಡ್ತೀವಿ. ಒಂದು ಪ್ಲಸ್ ಅಥವಾ ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ, ಒಂದು ಮೈನಸ್ ಅಥವಾ ಪ್ಲಸ್ ಇದ್ರೆ ಸಬ್ಟ್ರಾಕ್ಷನ್ ಮಾಡ್ತೀವಿ. ಡಿ ಸಿಕ್ತು ಮೈನಸ್ 4. ಇದು ನಮ್ಮ ಟ್ರೆಡಿಷನಲ್ ಮೆಥಡ್ ಆಯಿತು. ನಮಗೆ ಎಮ್ ಸಿ ಕ್ಯೂಸ್ ಮಾಡುವಾಗ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡಬೇಕು. ಶಾರ್ಟ್ ಟ್ರಿಕ್ಸ್ ಯಾವ ಥರ ಯೂಸ್ ಮಾಡ್ತೀರಾ ಅಂತಂದರೆ, ನಾನು ಕಳೆದ ಕ್ಲಾಸಲ್ಲಿ ಹೇಳಿದ್ದೀನಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನು ನಾವು ಸಾರ್ಟ್ ಔಟ್ ಮಾಡಿ ಒಂದು ಶಾರ್ಟ್ ಟ್ರಿಕ್ಸ್ ಫಾರ್ಮುಲಾ ಮಾಡ್ತೀವಿ. ಎ ಆ್ಯಸ್ ಇಟ್ ಈಸ್ ಎನ್ ಇಂಟು ಡಿ ಎನ್ ಡಿ ಆಯಿತು, ಮೈನಸ್ ಇಂಟು ಪ್ಲಸ್ ಮೈನಸ್ ಡಿ. ಎ ಮೈನಸ್ ಡಿ ಒಂದು ಪೇರ್ ಮಾಡಿದೆ, ಪ್ಲಸ್ ಎನ್ ಇಂಟು ಡಿ ಒಂದು ಪೇರ್ ಮಾಡಿದೆ. ಯಾಕೆ ಅಂತ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಎ ಎನ್ ಈಸ್ ಈಕ್ವಲ್ ಟು ನಮಗೆ ಕೊಟ್ಟಿರೋದು 7 ಪ್ಲಸ್ ಎನ್ ಇಂಟು ಡಿ ಅಂದರೆ 4 n. ಇಲ್ಲಿ ಸೇಮ್ ಟು ಸೇಮ್ ಇದೆ, ಎ ಮೈನಸ್ ಡಿ ಜಾಗದಲ್ಲಿ 7 ಇದೆ, ಎನ್ ಇಂಟು ಡಿ ಜಾಗದಲ್ಲಿ ಮೈನಸ್ 4 ಇಂಟು ಎನ್ ಇದೆ. ಇದೇನೂ ಮಾಡೋದು ಬೇಡ, ನಿಮಗೆ ಇದು ನೆನಪಿದ್ರೆ ಸಾಕು. ಎನ್ ಜೊತೆಗೆ ಏನು ಬರುತ್ತೆ ಅದು ಡಿ ಆಗಿರುತ್ತೆ. ಇಲ್ಲಿ ಎನ್ ಜಾಗದಲ್ಲಿ ಮೈನಸ್ 4 ಇದೆ, ಇಲ್ಲೂ ಕೂಡ ಮೈನಸ್ 4 ನೇರವಾಗಿ ಹಾಕಬಹುದು. ನೆನ್ಪಿಟ್ಕೊಳ್ಳೋದಿಷ್ಟೇ, ನೀವು ಎ ಮೈನಸ್ ಡಿ ಯಾವುದು ಇಂಡಿವಿಜುವಲ್ ನಂಬರ್ ಬರುತ್ತೆ ಅದು ಎ ಮೈನಸ್ ಡಿ ಆಗಿರುತ್ತೆ. ಎ ಮೈನಸ್ ಡಿ ಇಸ್ ಈಕ್ವಲ್ ಟು 7 ಆಗಿರುತ್ತೆ. ಡಿ ಜಾಗದಲ್ಲಿ ಎನ್ ಜೊತೆಗೆ ಏನಿರುತ್ತೆ, ಮೈನಸ್ 4 ಎನ್ ಇದೆ ಅಲ್ವಾ, ಇಲ್ಲಿ ಎನ್ ಜೊತೆಗೆ ಏನಿರುತ್ತೆ ಅದು ನಮ್ಮ ಡಿ ಆಗಿರುತ್ತೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ ಮೈನಸ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 7. 4 ಎ ಬಿ 28 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಬಿಯ ಬೆಲೆ ಅಂತೇಳಿ ಕೊಟ್ಟಿದ್ದಾರೆ. ಇಫ್ 4AB28 ಆರ್ ಇನ್ ಎ ಪಿ ದೆನ್ ದ ವ್ಯಾಲ್ಯೂ ಆಫ್ ಬಿ ಈಸ್ ಅಂತೇಳಿ ಕೊಟ್ಟಿದ್ದಾರೆ. ನಾವು ಇದನ್ನ 2 ಮೆಥಡ್ಸಲ್ಲಿ ಸಾಲ್ವ್ ಮಾಡಬಹುದು. ನಾನು ಟ್ರೆಡಿಷನಲ್ ಮೆಥಡ್ ಹೇಳ್ತೀನಿ, ನೀವು ಸಾಲ್ವ್ ಮಾಡಿ, ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ನೆಕ್ಸ್ಟಲ್ಲಿ ತಿಳಿಸ್ತೀನಿ ನಾನು. ಇಲ್ಲಿ ಎ 4 A1 ಇದಕ್ಕೆ A2 A3 A4 ಅಂತ ತಗೋಬಹುದು. ಯಾಕೆಂತಂದ್ರೆ ಅವರೇ ಕೊಟ್ಟಿದ್ದಾರೆ ಆರ್ ಇನ್ ಎ ಪಿ ಅಂತೇಳಿ. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಮತ್ತು ಫೋರ್ತ್ ಟರ್ಮ್. ನಮಗೆ ಬೇರೆ ಡಾಟಾ ಏನೂ ಕೊಟ್ಟಿಲ್ಲ, ಇಷ್ಟೇ ಇರೋದ್ರಿಂದ ಇದನ್ನ ಯೂಸ್ ಮಾಡಿಕೊಂಡು ನಾವು ಬಿ ಅನ್ನ ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ ಎ ಟು ಮೈನಸ್ ಎ ಒನ್ ಮಾಡಿದಾಗ ನನಗೆ ಡಿ ಬರುತ್ತೆ. ಬರೀ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ಬರುತ್ತಾ, ಇಲ್ಲ ಸರ್ ಎ ತ್ರೀ ಮೈನಸ್ ಎ ಟು ಮಾಡಿದ್ರು ಕೂಡ ಬರುತ್ತೆ, ಎ ತ್ರೀ ಮೈನಸ್ ಎ ಟು ಮಾಡಿದ್ರು ಕೂಡ ಬರುತ್ತೆ, ಅಥವಾ ಎ ಫೋರ್ ಮೈನಸ್ ಎ ತ್ರೀ ಮಾಡಿದ್ರು ಕೂಡ ಬರುತ್ತೆ. ಇಷ್ಟೇ ಡಾಟಾ ಇಟ್ಕೊಂಡು ನೀವು ಕಂಡುಹಿಡಿಯಬಹುದು. ಫಸ್ಟಿಗೆ ನಾನು ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಅನ್ನು ಕಂಪ್ಯಾರಿಸನ್ ಮಾಡ್ತೀನಿ. ಯಾಕೆ ಅಂತಂದರೆ ಇದು ಕೂಡ ಕಾಮನ್ ಡಿಫ್ರೆನ್ಸ್, ಇದು ಕೂಡ ಕಾಮನ್ ಡಿಫ್ರೆನ್ಸ್, ಎರಡು ಸೇಮ್ ಇರುತ್ತೆ. ಎ ಟು ಅಂತ ಅಂದರೆ ಎ ಮೈನಸ್ 4, ಅದೇ ರೀತಿ ಎ 3 ಅಂತ ಅಂದರೆ ಬಿ ಮೈನಸ್ ಎ 2 ಅಂತಂದರೆ ಎ. ನನಗೆ ಎ ಒಂದು ಕಡೆ ಮಾಡ್ಕೋಬೇಕು ಅಂತಂದರೆ ಎ ಮೈನಸ್ ಎ ಈ ಕಡೆ ಬಂದರೆ ಪ್ಲಸ್ ಎ ಆಗುತ್ತೆ, ಇಸ್ ಈಕ್ವಲ್ ಟು ಬಿ ಮೈನಸ್ 4 ಆ ಕಡೆ ಹೋದರೆ ಪ್ಲಸ್ 4 ಆಗುತ್ತೆ. ಎ ಪ್ಲಸ್ ಎ 2 a ಇಸ್ ಈಕ್ವಲ್ ಟು ಬಿ ಪ್ಲಸ್ 4, ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ 4 ಡಿವೈಡೆಡ್ ಬೈ 2. ಇದು ನಮ್ಮ ಎ ವ್ಯಾಲ್ಯೂ ಆಯಿತು. ನಂತರದಲ್ಲಿ ನನಗೆ ಡಿ ವ್ಯಾಲ್ಯೂ ಬೇಕು. ಡಿ ವ್ಯಾಲ್ಯೂ ಬೇಕು ಅಂತಂದರೆ ಇದೆರಡನ್ನ ಕಂಪ್ಯಾರಿಸನ್ ಮಾಡಿ, ಎ 3 ಮೈನಸ್ ಎ 2 ಇಸ್ ಈಕ್ವಲ್ ಟು ಎ 4 ಮೈನಸ್ ಎ 3. ಎ 3 ಅಂತ ಅಂದರೆ ಬಿ ಮೈನಸ್ ಎ 2 ಅಂತ ಅಂದರೆ ಎ ಇಸ್ ಈಕ್ವಲ್ ಟು ಎ 4 ಅಂತ ಅಂದರೆ 28 ಮೈನಸ್ ಎ 3 ಅಂತ ಅಂದರೆ ಬಿ. ಇಲ್ಲಿ ನೀವು ಇಲ್ಲಿ ಮೈನಸ್ ಬಿ ಈ ಕಡೆ ತೊಗೊಂಡ್ರೆ ಪ್ಲಸ್ ಬಿ ಆಯಿತು, ಬಿ ಪ್ಲಸ್ ಬಿ ಮೈನಸ್ ಎ ಆಗಿಡಿದ್ರೆ ಪ್ಲಸ್ ಎ ಆಯಿತು, 28 ಪ್ಲಸ್ ಎ. ಇಲ್ಲಿ ಬಿ ಪ್ಲಸ್ ಬಿ 2 ಆಯಿತು, 28 ಆಸ್ ಇಟ್ ಈಸ್ ಬರೀಬೇಕು. ಪ್ಲಸ್ ಎ ಜಾಗದಲ್ಲಿ ಏನು ವ್ಯಾಲ್ಯೂ ಬಂದಿದೆ, ಬಿ ಪ್ಲಸ್ 4/2 ಬಂದಿದೆ. ಇದನ್ನ ಹಾಕಿ ಇದು ಕಂಪ್ಲೀಟಾಗಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಿ ನನಗೆ ಆನ್ಸರ್ ಬರುತ್ತೆ, ಬಿ ವ್ಯಾಲ್ಯೂ ಬರುತ್ತೆ. ಇದು ಒಂದು ಸಿಸ್ಟಮ್, ಇದು ಕಂಪ್ಲೀಟ್ ಇಷ್ಟು ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ. ಜಸ್ಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ನೀವು ಮಾಡಬೇಕು. ಹಾಗಾದರೆ ನಾವು ಶಾರ್ಟ್ ಟ್ರಿಕ್ಸಲ್ಲಿ ಯಾವ ಥರ ಮಾಡ್ತೀವಿ, ಇದನ್ನು ಬೈ ಆಪ್ಷನ್ಸು ಕೂಡ ಮಾಡಬಹುದು. ಇದು ಎ ಅಂತ ಗೊತ್ತಿದೆ ನಮಗೆ, ಎ 1 ಈಸ್ 4, ಎ 2 ಈಸ್ ಎ 3 ಈಸ್ ಬಿ, ಎ 4 ಈಸ್ 28. ಜಸ್ಟ್ ನಾನು ಅವಾಗಲೇ ತಗೊಂಡಿದ್ದೆ ಕಾಮನ್ ಡಿಫರೆನ್ಸ್ ಡಿ ಅಂತಂದರೆ ಎ 2 ಮೈನಸ್ ಎ 1 ಅಥವಾ ಎ 3 ಮೈನಸ್ ಎ 2 ಅಥವಾ ಎ 4 ಮೈನಸ್
ಎ ತ್ರೀ ಮೂರು ಕೂಡ ಈಕ್ವಲ್ ಇರಬೇಕು. ಇಷ್ಟು ಗೊತ್ತಿದೆ ಕಾನ್ಸೆಪ್ಟ್ ಸಾಕು. ಇಲ್ಲಿ ನನಗೆ ಬಿ ವ್ಯಾಲ್ಯೂ ಕೇಳಿದರೆ ಬಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ನಮಗೆ ಡಿಫರೆನ್ಸ್ ಸೇಮ್ ಅಲ್ಲ, ದಟ್ ಈಸ್ ದ ಆನ್ಸರ್. ನನಗೆ ಇವಾಗ 28 ಇದೆ, ಇದು ಹಾಗೆ ಇರಲಿ. ಬಿ ಜಾಗದಲ್ಲಿ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಇಲ್ಲಿ 4 ಇದೆ. ಇಲ್ಲಿ ನಮಗೆ ಎರಡು ವ್ಯಾಲ್ಯೂಸ್ ಬಂದರೆ ಡಿಫರೆನ್ಸ್ ಬರುತ್ತೆ. ಇಲ್ಲಿ 28 ಇದೆ, ಆಪ್ಷನ್ ಎ ತಗೊತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 20 ತಗೊಂಡ್ರೆ ಡಿಫರೆನ್ಸ್ ಏನಾಗುತ್ತೆ, 28 ಮೈನಸ್ 20 ಮಾಡಿದ್ರೆ ನನಗೆ 8 ಡಿಫರೆನ್ಸ್ ಆಯಿತು. ಅದೇ ರೀತಿ ಇಲ್ಲೂ ಏನು ಬರಬೇಕು, 8 ಬರಬೇಕು, ಇಲ್ಲೂ 8 ಬರಬೇಕು. ಬಂದರೆ 20 ತಗೊಂಡಿದ್ದು ಸರಿ ಇದೆ ಅಂತೇಳಿ, ಬಂದಿಲ್ಲ ಅಂತಂದರೆ ಸರಿ ಇಲ್ಲ ಅಂತೇಳಿ. ಇಲ್ಲಿ 20 8 ಕಳೆದ್ರೆ ನನಗೆ 12 ಆಯಿತು, 12 8 ಕಳೆದ್ರೆ 4 ಆಯಿತು. ಅಷ್ಟೇ ಸಿಂಪಲ್, ಆಪ್ಷನ್ನೇ ರೈಟ್ ಆನ್ಸರ್ ಅಂತ ಆಗ್ಬೋದು. ಇಷ್ಟುದ್ದ ಬರೆಯೋದೇ ಬೇಡ, ಬೇಕಾದರೆ ಇನ್ನೊಂದು ಕರೆಕ್ಷನ್ ಮಾಡಿ ತೋರಿಸ್ತೀನಿ ನೋಡಿ. ಬಿ ಸಿ ಡಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಟರ್ಮ್ 4 ಇದೆ, ಲಾಸ್ಟ್ 28 ಇದೆ, ಇಲ್ಲಿ ಮಧ್ಯದಲ್ಲಿ ಎರಡು ಟರ್ಮ್ಸ್ ಬೇಕು. ನಾನು 19 ಅಂತ ಏನಾದರೂ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ಳಿ. ನನಗಿಲ್ಲಿ 9 ಆಗುತ್ತೆ ಡಿಫರೆನ್ಸ್. 9 ಡಿಫ್ರೆನ್ಸ್ ಆದರೆ ಇಲ್ಲೂ ಕೂಡ 9 ಡಿಫ್ರೆನ್ಸ್ ಆಗಬೇಕು, ಇಲ್ಲೂ ಕೂಡ 9 ಡಿಫ್ರೆನ್ಸ್ ಆಗಬೇಕು. ನನಗೆ 19 9 ಡಿಫ್ರೆನ್ಸ್ ಅಂದರೆ 10 ಆಯಿತು, 10 9 ಡಿಫ್ರೆನ್ಸ್ ಮಾಡಿದ್ರೆ 4 ಬರಲ್ಲ, ಹಾಗಾಗಿ ಆಪ್ಷನ್ ಬಿ ಬರಲ್ಲ. ಆಪ್ಷನ್ ಸಿ ಆಪ್ಷನ್ ಡಿ ಎರಡೂ ಕೂಡ ಅದೇ ರೀತಿ ಆಗುತ್ತೆ. ಓನ್ಲಿ ಆಪ್ಷನ್ನೇ 20 ಹಾಕಿದ್ದೀನಿ, 28 ಮೈನಸ್ 8 ಮಾಡಿದ್ರೆ 20 ಬರುತ್ತೆ, 20 ಮೈನಸ್ 8 ಮಾಡಿದ್ರೆ 12 ಬರುತ್ತೆ, 12 ಮೈನಸ್ 8 ಮಾಡಿದ್ರೆ 4 ನಮಗೆ ಈಸಿಯಾಗಿ ಬಂತು. ದೇರ್ ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ 20 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 8. ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮನಾಗಿದೆ. ಮೊದಲ ಶ್ರೇಣಿಯ ಮೊದಲ ಪದವು 5 ಆಗಿದ್ದರೆ ಆ ಶ್ರೇಣಿಗಳ ಮೂರನೇ ಪದಗಳ ವ್ಯತ್ಯಾಸವು ಅಂತ ಹೇಳಿ ಕೊಟ್ಟಿದ್ದಾರೆ. 2APs ಹ್ಯಾಸ್ ದ ಸೇಮ್ ಕಾಮನ್ ಡಿಫ್ರೆನ್ಸ್ ಇಫ್ ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್ ಈಸ್ 3 ಆ್ಯಂಡ್ ದಟ್ ಆಫ್ ದ ಅದರ್ ಈಸ್ 8. ಇಲ್ಲಿ ಒಂದು ಮಿಸ್ ಆಗಿದೆ. ಇಲ್ಲಿ ಒಂದು ಸ್ಟೇಡಿಯ ಮೊದಲನೇ ಪದ 5, ಇನ್ನೊಂದು ಸ್ಟೇಡಿಯ ಮೊದಲನೇ ಪದ 8 ಆಗಿದೆ. ಸ್ವಲ್ಪ ಮಿಸ್ ಆಗಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ದೆನ್ ದ ಡಿಫರೆನ್ಸ್ ಬಿಟ್ವೀನ್ ದ ಥರ್ಡ್ ಟರ್ಮ್ ಈಸ್ ಅಂತೇಳಿ ಕೊಟ್ಟಿದ್ದಾರೆ. ಈ ಥರ ಪ್ರಶ್ನೆಗಳು ನಮಗೆ ಸ್ಕೂಲಲ್ಲಿ ಮಾಡಿಸಿಲ್ಲ ಸರ್. ಸ್ಕೂಲಲ್ಲಿ ಎಲ್ಲ ಟೈಪ್ ಕ್ವಶನ್ಸ್ ಮಾಡಿಸಿರಲ್ಲ. ನೀವು ಪ್ರಶ್ನೆ ಅರ್ಥ ಮಾಡ್ಕೋಬೇಕು, ಪ್ರಶ್ನೆ ಅರ್ಥ ಆದರೆ ಆನ್ಸರ್ ಬರುತ್ತೆ. ಪ್ರಶ್ನೆ ಒಂದ್ಸಲ ಓದ್ತಾ ಬರ್ರಿ. ಎರಡು ಸಮಾಂತರ ಶ್ರೇಣಿ ಅಂತಂದರೆ ಒಂದು ಶ್ರೇಣಿಯಲ್ಲಿ A1, A2, A3, A4 ಆ್ಯಂಡ್ ಸೋ ಆನ್ ಇದೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ಕ್ಯಾಪಿಟಲ್ A1, ಕ್ಯಾಪಿಟಲ್ A2, ಕ್ಯಾಪಿಟಲ್ A3 ಆ್ಯಂಡ್ ಸೋ ಆನ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನನಗೆ ಎರಡು APs ಇದ್ದಾವೆ. ಇದರಲ್ಲಿ 2APs ಅದ ಸೇಮ್ ಕಾಮನ್ ಡಿಫ್ರೆನ್ಸ್. ಇದರಲ್ಲಿ ಏನು ಡಿ ಇದೆಯೋ ಇದರಲ್ಲೂ ಡಿ ಸೇಮ್ ಇದೆ, ಡಿ ಏನೂ ಚೇಂಜ್ ಆಗಿಲ್ಲ. ಮತ್ತು ಫಸ್ಟ್ ಟರ್ಮ್ ಮಾತ್ರ ಚೇಂಜ್ ಆಗಿದೆ. ಫಸ್ಟಲ್ಲಿ ಫಸ್ಟ್ ಟರ್ಮ್ A is 3, ಇಲ್ಲಿ A is equal to 8. ಹಾಗಾದರೆ ಥರ್ಡ್ ಟರ್ಮಿನ ಡಿಫರೆನ್ಸ್ ಕೇಳಿದ್ದಾರೆ. ಇದನ್ನು ಥರ್ಡ್ ಟರ್ಮ್ ಬರಿತಾ ಇದ್ದೀನಿ ನಾನು. A3 ಬರೆಯೋದು ಹೇಗೆ ಅಂತ ಹೇಳಿದ್ದೆ, A-2D ಒಂದು ಕಡಿಮೆ ಬರೀಬೇಕು, ಅಥವಾ A+(n-1)(d) ಫಾರ್ಮುಲ ಹಾಕಿದ್ರು ಕೂಡ ಬರುತ್ತೆ. A3 is equal to A-D. ಎ ಜಾಗದಲ್ಲಿ 3 ಬರೀರಿ, ಯಾಕಂದರೆ ಫಸ್ಟ್ ಟರ್ಮ್ 3 ಅಂತ ಕೊಟ್ಟಿದ್ದಾರೆ. 3-2D ಇದು A3 ಆಯಿತು. ಅದೇ ಇದರಲ್ಲಿ ನೋಡಿ, ನನಗೆ A3 ಬೇಕು, A-2D ಎ ಜಾಗದಲ್ಲಿ ನನಗೆ 8 ಇದೆ, 8-2D ಬರೆದೆ ನನಗೆ A3 ಆಯ್ತು. ನಮಗೆ ಪ್ರಶ್ನೆ ಏನು ಕೇಳಿದರೆ, ಡಿಫರೆನ್ಸ್ ಕೇಳಿದರೆ A3 A3 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತೇಳಿ. A3 ಅಂತಂದರೆ 8-2D ಮೈನಸ್ ಆಫ್ EAP ತಗೊಳ್ಳಿ, 3-2D. ಇಲ್ಲಿ 8-2D ಆ್ಯಸ್ ಇಟ್ ಈಸ್, ಮೈನಸ್ 2 ಮಲ್ಟಿಪ್ಲಿಕೇಶನ್ ಆಗುತ್ತೆ. -(+-3), -(-+2D), +2D -2D ಕ್ಯಾನ್ಸಲ್ ಆಯಿತು. 8-3 ಆ್ಯಸ್ ಇಟ್ ಈಸ್, 8 3 ಹೋದರೆ 5 ಆಯಿತು. ಆಪ್ಷನ್ ಚೆಕ್ ಮಾಡಿ, ಆಪ್ಷನ್ D ಅಲ್ಲಿದೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ D 5 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 9. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತದ ಸೂತ್ರ SN is equal to
ಮೂರು ಎನ್ ಸ್ಕ್ವೇರ್ ಪ್ಲಸ್ ಎನ್ ಆದರೆ ಆ ಶ್ರೇಣಿಯ ಮೂರನೇ ಪದ ಅಂತ ಕೊಟ್ಟಿದ್ದಾರೆ. ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಎ ಪಿ ಈಸ್ ಗಿವನ್ ಬೈ ದ ಫಾರ್ಮುಲಾ ಎಸ್ ಎನ್ ಈಸ್ ಈಕ್ವಲ್ ಟು ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಎನ್ ದೆನ್ ಇಟ್ಸ್ ಥರ್ಡ್ ಟರ್ಮ್ ಈಸ್ ಅಂತ ಹೇಳಿಕೊಟ್ಟಿದ್ದಾರೆ. ಇದರಲ್ಲಿ ಮೊದಲು ಫಸ್ಟ್ ಮಿಸ್ಟೇಕ್ ಮಾಡೋದು ಹೇಳ್ತೀನಿ ನೋಡಿ. ಫಸ್ಟ್ಗೆ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ, ಎಸ್ ಎನ್ ಈಸ್ ಈಕ್ವಲ್ ಟು ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಎನ್ ಬರ್ಕೋತೀರಾ, ಎನ್ ಜಾಗದಲ್ಲಿ ತ್ರೀ ಹಾಕ್ತೀರಾ, ತ್ರೀ ಸ್ಕ್ವೇರ್ ಪ್ಲಸ್ ತ್ರೀ, ಈ ಥರ ಮಾಡಿದರೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಮಗೆ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ, ಈ ಥರ ಮಾಡಿದರೆ ಸಮ್ ಆಫ್ ತ್ರೀ ಟರ್ಮ್ಸ್ ಸಿಗುತ್ತೆ. ಎಸ್ ಒನ್ ಅಂತ ಅಂದರೆ ಎ ಒನ್ ಇರುತ್ತೆ, ಎಸ್ ಟು ಅಂತಂದರೆ ಎ ಒನ್ ಪ್ಲಸ್ ಎ ಟು, ಎರಡನ್ನು ಆ್ಯಡ್ ಮಾಡಿದರೆ ಎಸ್ ಟು ಸಿಗುತ್ತೆ. ಎಸ್ ತ್ರೀ ಅಂತ ಅಂದರೆ ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ. ನೀವು ಈ ಫಾರ್ಮುಲಾದಲ್ಲಿ ಡೈರೆಕ್ಟಾಗಿ ಎನ್ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಎಸ್ ತ್ರೀ ಸಿಗುತ್ತೆ, ಸಮ್ ಆಫ್ ತ್ರೀ ಟರ್ಮ್ಸ್. ನಮಗೆ ಕೇಳಿರೋದು ಓನ್ಲಿ ಥರ್ಡ್ ಟರ್ಮ್ ಕೇಳಿದ್ರೆ ಹಾಗಾದರೆ ಏನು ಮಾಡಬೇಕು? ಫಸ್ಟ್ ಎ ಕಂಡುಹಿಡಿಯಬೇಕು. ಎ ಅಂತ ಅಂದರೆ ಎಸ್ ಒನ್ ಈಸ್ ಈಕ್ವಲ್ ಟು ಎ ಒನ್, ಹಾಗಾಗಿ ಎಸ್ ಎನ್ ಈಸ್ ಈಕ್ವಲ್ ಟು ತ್ರೀ ಎನ್ ಸ್ಕ್ವೇರ್ ಪ್ಲಸ್ ಎನ್ನಲ್ಲಿ ಎನ್ ಜಾಗದಲ್ಲಿ ಒನ್ ಹಾಕ್ತಾ ಇದ್ದೀನಿ. ಎಸ್ ಒನ್ ಈಸ್ ಈಕ್ವಲ್ ಟು 3 ಇಂಟು ಒನ್ ಸ್ಕ್ವೇರ್ ಪ್ಲಸ್ ಒನ್, ತ್ರೀ ಒನ್ ಇಂಟು ಒನ್ ಒನ್ ಆಗುತ್ತೆ, ತ್ರೀ ಒನ್ ಝಾ ತ್ರೀ ಪ್ಲಸ್ ಒನ್, ತ್ರೀ ಪ್ಲಸ್ ಒನ್ ಫೋರ್ ಆಯಿತು. ಎಸ್ ಒನ್ ಈಸ್ ಈಕ್ವಲ್ ಟು ಫೋರ್, ದಟ್ ಮೀನ್ಸ್ ಎ ಇಸ್ ಈಕ್ವಲ್ ಟು ಫೋರ್ ಸಿಕ್ತು. ಎಸ್ ಟು ಕಂಡುಹಿಡಿಯೋಣ. ಎಸ್ ಟು ಈಸ್ ಈಕ್ವಲ್ ಟು ಇಲ್ಲಿ ಎನ್ ಜಾಗದಲ್ಲಿ ಟು ಹಾಕಿ ತ್ರೀ ಇಂಟು ಟೂ ಸ್ಕ್ವೇರ್ ಪ್ಲಸ್ ಟು, ತ್ರೀ ಇಂಟು ಟೂ ಟು ಝಾ ಫೋರ್ ಪ್ಲಸ್ ಟು, ತ್ರೀ ಫೋರ್ ಝಾ ಟ್ವೆಲ್ ಪ್ಲಸ್ ಟು ಅಂತಂದರೆ 14 ಆಯ್ತು. ನನಗೆ ಎಸ್ ಟು 14 ಸಿಕ್ತು, ಎ ಟು ಅಲ್ಲ. ಎಸ್ ಟು ಅಂತ ಅಂದರೆ ಎ ಒನ್ ಪ್ಲಸ್ ಎ ಟು, ಇದು ಗೊತ್ತಿರಬೇಕು. ನನಗೆ ಎಸ್ ಟು 14 ಸಿಕ್ಕಿದೆ, 14 ಎ ಒನ್ ಸಿಕ್ಕಿದೆ ನನಗೆ, ಎ ಒನ್ ಈಸ್ 4, ನನಗೆ ಎ ಟು ಬೇಕು. ಎ ಒನ್ ಈ ಕಡೆ ಕಳಿಸಿ, ಎಸ್ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ಟು ಆಗುತ್ತೆ. ಎಸ್ ಟು ಈಸ್ 14 ಮೈನಸ್ ಎ ಒನ್ ಅಂತ ಅಂದರೆ 4, ಎ ಈಸ್ 4 ಈಸ್ ಈಕ್ವಲ್ ಟು ಎ ಟು, 14 ಮೈನಸ್ 4 ಅಂದರೆ 10, ಎ ಟು ಈಸ್ 10. ಫಸ್ಟ್ ಟರ್ಮ್ ಸಿಕ್ತು 4, ಸೆಕೆಂಡ್ ಟರ್ಮ್ ಸಿಕ್ತು 10. ಡಿ ಕಂಡುಹಿಡಿಯಬಹುದಲ್ವಾ? ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್, ಎ ಟು ಅಂತ ಅಂದರೆ 10 ಮೈನಸ್ ಎ ಒನ್ ಈಸ್ 4, 10 ಮೈನಸ್ 4 ಈಸ್ 6, ಕಾಮನ್ ಡಿಫ್ರೆನ್ಸ್ 6 ಸಿಕ್ತು. ನಮಗೆ ಕೇಳಿರೋ ಪ್ರಶ್ನೆ ಏನು? ಫೈಂಡ್ ಎ ತ್ರೀ ಕೇಳಿದರೆ ಎ ತ್ರೀ ಫಾರ್ಮುಲಾ ಏನು? ಎ ತ್ರೀ ಈಸ್ ಈಕ್ವಲ್ ಟು ಎ ಪ್ಲಸ್ ಟೂ ಡಿ, ಅಥವಾ ನೀವು ಡೈರೆಕ್ಟಾಗೂ ಕೂಡ ಮಾಡಬಹುದು. ಇಲ್ಲಿ ಎ ಜಾಗದಲ್ಲಿ 4 ಇದೆ, ಪ್ಲಸ್ 2 ಇಂಟು ಡಿ ಅಂತ ಅಂದರೆ 6, 4 ಆ್ಯಸ್ ಇಟ್ ಈಸ್ ಪ್ಲಸ್ 2 6 ಆ 12, 12 ಪ್ಲಸ್ 4 16 ಆಯಿತು. ಅಥವಾ ನಮಗೆ 4 ಸಿಕ್ಕಿದೆ, 10 ಸಿಕ್ಕಿದೆ, ನೆಕ್ಸ್ಟ್ ಏನು ಬರುತ್ತೆ ಅಂತ ಬೇಕು. ಇಲ್ಲಿಗೆ ನಾನು 6 ಸೇರಿಸ್ತಾ ಇದ್ದೀನಿ, ನನಗೆ 10 ಆಗ್ತಾ ಇದೆ, ಇಲ್ಲಿಗೆ ಮತ್ತೆ 6 ಸೇರಿಸ್ಬೇಕು, 10 ಪ್ಲಸ್ 6 16 ಆಗುತ್ತೆ. ಈ ಥರ ಆದರೂ ಬರೀಬಹುದು. ಆಪ್ಷನ್ ಚೆಕ್ ಮಾಡಿ, ಆಪ್ಷನ್ ಬಿ ಅಲ್ಲಿದೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ 16 ಇಸ್ ದ ರೈಟ್ ಆನ್ಸರ್. ಇದುವರೆಗೂ ನಾವು ಮಾಡಲ್ ಕ್ವಶನ್ ಪೇಪರಲ್ಲಿ ಎ ಪಿ ಚಾಪ್ಟ್ರಿಂದ ಬಂದಿರೋ ಕ್ವಶನ್ಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊತೀನಿ, ಯಾಕಂದರೆ ನೆಕ್ಸ್ಟ್ ಕ್ವಶನ್ ಬೇರೆ ಚಾಪ್ಟ್ರಿಂದ ಇದೆ. ಈ ಥರ ಬೇರೆ ಬೇರೆ ಪ್ರಾಬ್ಲಮ್ಗಳು ನೀವು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಬೇರೆ ಪ್ರಾಬ್ಲಮ್ಗಳು ಅಥವಾ ಇದೇನು ಕ್ಲಾಸ್ ಮಾಡಿದ್ದೀವಿ ಅದು ಪಿ ಡಿ ಎಫ್ಗಳು ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಟಚ್ ಮಾಡಿ ಜಾಯ್ನ್ ಆಗಬಹುದು. ಅದೇ ಏನಾದರೂ ಪ್ರಾಬ್ಲಮ್ ಆದರೆ 9611501504ಗೆ ಒಂದು ಮೆಸೇಜ್ ಮಾಡಿ ನಾನು ನಿಮಗೆ ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ನಂತರದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ, ಎಲ್ಲರಿಗೂ ಅರ್ಥ ಆಗ್ತಿದೆ ಅಂದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸ್ಕೊಡ್ಬೇಕು. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು, ಶಾರ್ಟ್ ಟ್ರಿಕ್ಸ್ ಬೇಕಾ, ಯಾವ ಪ್ರಾಬ್ಲಮ್ ಮಾಡಬೇಕು ಎಲ್ಲವೂ ಕೂಡ ಸಜೆಷನ್ ಬಾಕ್ಸಲ್ಲಿ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಎಲ್ಲರೂ ಕೂಡ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.